ॐ श्रीगुरुभ्यो नमः हरिः ऊ श्रीवेदव्यासाय नमः श्रीगुरुभ्यो नमः हरिः ऊ व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः करिः ऊँ अभ्रमं भङ्गरहितम् अजडं विमलं सदा आनन्दतीर्थमुतलं भजे तापत्रयापहं तपोविद्याविरक्त्यादिसद्गुणौघाकरानहं वाजिराजगुरोन् वन्दे हयग्रीवपदाश्रयान् योऽन्तः प्रविश्य मम वाचमिमां प्रसुप्तां सञ्जीवयति ಅಖಿಲ ಶಕ್ತಿಧರಃ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತ ಚರಣ ಶ್ರವಣ ತ್ವಗಾದೀನ್ ಪ್ರಾಣಾನ್ನಮೋ ಭಗವತೇ ಪುರುಷಾಯ ತುಭ್ಯಂ ಹಿಂದೆ ಎರಡು ಶ್ಲೋಕಗಳನ್ನು ನೋಡಿದೆವೆ ಇವತ್ತು ಮೂರನೇ ದಿನ ಮೂರನೇ ಮಂತ್ರಕ್ಕೆ ಬರೋಣ మొదలు హిందీ పాఠవం కించిత్ జ్ఞాపించు అందకు అహం రుద్రేభర్ వసుభిశ్చరా మహమాదిత్యైరుద విశ్వదేవై అహం మిత్ర వరుణో విభర్మ్యహమింద్ర అగ్ని అహమశ్వి నోభ అంత మొదలనెక్ ఇగ్వేద ನೂರಿಪ್ಪತ್ತೈದನೇ ಮಂಡಲದಲ್ಲಿ ಋಗ್ವೇದದ ಹತ್ತನೇ ಮಂಡಲದಲ್ಲಿ ನೂರಿಪ್ಪತ್ತೈದನೇ ಸೂಕ್ತವಾಗಿ ಬಂದಿರುವಂತಹ ಅಂಬೃಣಿ ಸೂಕ್ತ ಅಹಂ ರುದ್ರೇಬಿ ಏಕಾದಶ ರುದ್ರರು ಅಂತ ಏನು ಶಾಸ್ತ್ರ ಹೇಳುತ್ತೆ ಆ ಸಾಮಾನ್ಯವಾಗಿ ರುದ್ರದೇವರು ಅಂತ ಏನು ಸದಾಶಿವ ಅಂತ ಏನಂತೀವಿ ರೈವತ ಅಜ ಭವ ಭೀಮ ವಾಮ ಉಗ್ರ ವೃಷಾಕಪಿ ಅಜಯ್ ಕಪಾತ್ ಅಹಿರ್ಬುದಿ ವಿರೂಪಾಕ್ಷ ಹೀಗೆ ಹನ್ನೊಂದು ಹೆಸರುಗಳನ್ನು ಹೇಳ್ತಾರೆ ಏಕಾದಶ ರುದ್ರರು ಅಂತ ಇವರೆಲ್ಲರಿಗೂ ಸಹ ರುದ್ರೇಭಿ ವಸುಭಿಶ್ಚ ಅಷ್ಟ ಚರಾಮಿ ಅಹಂ ಆದಿತ್ಯೈ ಉತ ವಿಶ್ವದೇಹೈ ವಿಶ್ವದೇವೈ ಹತ್ತು ವಿಶ್ವ ದೇವತೆಗಳು ಅಂತ ಏನಿದ್ದಾರೆ ಹಾಗೆ ಆದಿತ್ಯರು ಅದರೊಳಗೆ ಹನ್ನೆರಡು ಜನ ಸಾರಿ ಹೇಳಿದಾಗೆ ಒಬ್ಬ ಮಹಾವಿಷ್ಣುವೇ ಆದ್ದರಿಂದ ಹನ್ನೊಂದು ಅಂತ ಕನ್ಸಿಡರ್ ಮಾಡ್ತೀವಿ ಅದಲ್ಲದೆ ಅಹಂ ಮಿತ್ರ ವರುಣೋಭ ಇವರುಗಳ ಸಹತೆ ಇವರುಗಳು ಜೊತೆಯಲ್ಲಿ అంటే అందూ ఇవరు సంచరిస్తేనే అంత ఇవరెల్లూ ఇద్దూ అహం అహం అంత ఎర్ర రీతి బందే ఈ కారణద ప్రతి ఒరల్లూ సంచారం సంచారమాత అహం సోమం ఆహన సం బిబమ్ె హష్టారముత పూషణం భగం ఎరడనె మంత నూ సోమం ఆహన సం ಬಿಭರ್ಮಿ ತುಷ್ಟಾರಮುತಪೂಷಣಂ ಭಗಂ ಅಹಂ ದಧಾಮಿಬಿಡಂಹ ವಿಶ್ಮತೆ ಈ ಯಜ್ಞವನ್ನು ಇಟ್ಟುಕೊಂಡಿರುವಂತಹ ಎಲ್ಲ ದೇವತೆಗಳಿಗೂ ಸುಪ್ರಾವ್ಯೆ ಯೇ ಯಜಮಾನ ಯಜ್ಞ ಮಾಡುವಂತಹ ಎಲ್ಲ ದೇವತೆಗಳಿಗೂ ಅವರಿಗೆ ಬೇಕಾದಂತಹ ಎಲ್ಲವನ್ನು ನಾನು ಕೊಡ್ತೀನಿ ಅನ್ನೋದು ಎರಡನೇ ಮಂತ್ರದ ಒಂದು ಅರ್ಥ ಮೂರನೇದು ಅಹಂ ರಾಷ್ಟ್ರೀ ಪ್ರಥಮ ಯಜ್ಞಾನಾಂ ಪ್ರಥಮಯ ದೇವ ಮೇವ್ಯದಧು ಪುರುತ್ರ ಭೂರಿಸ್ಥಾತ್ರ ಭೂರ್ಯಾ ವೇಷಯಂತೀ ಇದು ಮೂರನೇ ಋಕ್ ಮಂತ್ರ ಅಹಂ ರಾಷ್ಟ್ರೀ ಸಾಮಾನ್ಯವಾಗಿ ಒಂದು ರಾಷ್ಟ್ರ ಅಂತ ಇದ್ದಾಗ ರಾಷ್ಟ್ರಕ್ಕೆ ಅಭಿಮಾನಿ ಅಂತ ಲಕ್ಷ್ಮೀದೇವಿ ದೇವಿ ಇಡೀ ರಾಷ್ಟ್ರಕ್ಕೆ ಅಭಿಮಾನಿ ಅಹಂ ರಾಷ್ಟ್ರೀ ಅಂತ ಇದನ್ನು ಹೇಳೋದಕ್ಕೆ ಇನ್ನೂ ಒಂದು ಕಾರಣ ಇದೆ ಸಾಮಾನ್ಯವಾಗಿ ನಮಗೆ ಏನು ಧನ ಧಾನ್ಯ ಅಂತ ಹೇಳ್ತೀವಿ ಅದೆಲ್ಲ ರಾಷ್ಟ್ರದಲ್ಲೂ ಸಿಗೋದಲ್ಲವೇ ಅಂದರೆ ಈ ಮಂತ್ರ ರಾಷ್ಟ್ರದಲ್ಲಿ ಸಿಗುತ್ತೆ ಯಾಕೆ ಅಂದರೆ ನಾನು ರಾಷ್ಟ್ರದ ಅಭಿಮಾನಿ ಆಗಿದ್ದರಿಂದ ನನಗೆ ಅದು ಅಹಂ ರಾಷ್ಟ್ರೀ ಇದಕ್ಕೆ ವಾಜರಾಜ ಸ್ವಾಮಿಗಳ ವ್ಯಾಖ್ಯಾನವನ್ನು ನೋಡೋಣ ರಾಷ್ಟ್ರಾದೇವ ದ್ರವ್ಯಸಂಪತ್ತಿಕ್ಕಿಂತೂ ಅಯ ಇತ್ಯ ಆಕಾಶ ವಾರಯಿತು ಆಹಾರ ಅಹಂ ರಾಷ್ಟ್ರೀ ಇತಿ ಈಗ ರಾಷ್ಟ್ರಾದೇವ ಸಂಪತ್ತಿ ಈ ರಾಷ್ಟ್ರದಿಂದ ಬರುತ್ತೋ ಅಂದರೆ ಏನು ಲ್ಯಾಂಡ್ ಅಂತೀವಲ್ಲ ಅದರಿಂದಲೇ ಬರುತ್ತಲ್ವ ಎಲ್ಲ ಧಾನ್ಯಗಳು ಹಾಗೆ ಭೂಮಿಯಲ್ಲಿ ಇರುವಂತಹ ಎಲ್ಲ ಧಾನ್ಯಗಳು ರತ್ನ ಇತ್ಯಾದಿ ಧನಗಳು ಎಲ್ಲವೂ ಅಲ್ಲಿಂದಲೇ ಬರೋದಲ್ವೇ ಸಂಪತ್ತು ಅಂತ ಏನಂತೀವಿ ರಾಷ್ಟ್ರಾದೈವ ದಂಪಸ್ಥಿತಿ ಹೀಗೆ ರಾಷ್ಟ್ರಾದೈವ ದ್ರವ್ಯ ಸಂಪತ್ತಿ ಅಂತ ಹೀಗಿದ್ದಾಗ ಕಿಂತ್ವಯೇ ಇತ್ಯಾಕಂಜ ಕಿಂತ್ವಯ ನೀ ಅಂದರೆ ಈ ಲಕ್ಷ್ಮಿಯಿಂದಲೇ ಅಂತ ಶಂಕಾಂ ವಾರಯಿತಂ ಈ ರೀತಿಯಾದ ಒಂದು ಶಂಕೆ ಬಂದರೆ ಅದಕ್ಕೆ ಆಹ ವೇದ ಪುರುಷ ಹೇಳ್ತಾ ಇದ್ದಾನೆ ಅಹಂ ರಾಷ್ಟ್ರೀತಿ ಇತಿ ಅಂತ ಈ ಮೂರನೇ ಮಂತ್ರವನ್ನು ವಾದರಾಜ ಸ್ವಾಮಿಗಳು ಇಂಟ್ರೊಡ್ಯೂಸ್ ಮಾಡ್ತಾರೆ ಅಹಂ ರಾಷ್ಟ್ರೀ ಭೂರೂ ಭೂರೂಪೇಣ ರಾಷ್ಟ್ರಾಭಿಮಾನಿನಿ ಭೂ ಶ್ರೀ ಭೂದುರ್ಗಾದಲ್ಲಿ ಅಭೂದ ರೂಪದಲ್ಲಿ ರಾಷ್ಟ್ರಾಭಿಮಾನಿನಿ ಹಾಗೆ ವಸೂನಾಂ ಧನ ಧಾನ್ಯ ರತ್ನ ಇವುಗಳ ಅಧೀನಾಂ ಇವುಗಳನ್ನೆಲ್ಲ ವಸು ವಸು ಪ್ರದೋ ವಾಸುದೈವೋ ವಸು ಅನ್ನೋದು ಧನ ಧಾನ್ಯವನ್ನು ಹೇಳುತ್ತೆ ಸಂಪತ್ತನ್ನು ಹೇಳುತ್ತೆ ಸಂಗಮ ನೀ ಸಮ್ಯಕ್ ಪ್ರಾಪಯಂತಿ ಸಮ್ಯಕ್ ಚೆನ್ನಾಗಿ ತಂದು ಕೊಡ್ತೀನಿ ಪ್ರಾಪಯಂತಿ ಯಾರಿಗೆ ಯಜ್ಞಾನಾಂ ವಸೂನಾಂ ಯಾರು ಯಜ್ಞ ಮಾಡ್ತಾರೋ ಯಜ್ಞಕ್ಕೆ ಬೇಕಾದಂತಹ ವಸ್ತುಗಳನ್ನು ಪ್ರಥಮ ಚಿಕಿತುಷಿ ಪ್ರಥಮ ಆದಿಭೂತ ಅದನ್ನು ಮೊದಲಾಗಿ ಚಿಕಿತುಷಿ ಕರ್ತ್ರಿ ಅದನ್ನು ಮೊದಲು ಸೃಷ್ಟಿ ಮಾಡ್ತೀನಿ ಅಂತ ಹೇಳ್ತಾರೆ ಈ ಪುರುಷ ಸೂಕ್ತದಲ್ಲೂ ಇದೇ ರೀತಿಯಾಗಿ ಬಂದಿದೆ ಯಜ್ಞಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನು ಮೊದಲು ಸೃಷ್ಟಿವಾಯಿತು ಅನ್ನೋ ಒಂದು ವಿಚಾರ ಪುಣ್ಯಹೇತುತ್ವಾ ಬಿಕಾಸ್ ಪುಣ್ಯವನ್ನು ತಂದುಕೊಡೋದಕ್ಕೆ ಕಾರಣವಾದ್ದರಿಂದ ವಸೂನಾಂ ಯಜ್ಞಕ್ಕೆ ಯೋಗ್ಯವಾದಂತಹ ವಸ್ತುಗಳನ್ನು ಇತರ ದ್ರವ್ಯೇಭ್ಯೋ ಅಪಿ ಆಧಿತ ಕರ್ತ್ರಿ ಇತ್ಯರ್ಥ ಬೇರೆ ದ್ರವ್ಯಗಳಿಗಿಂತಲೂ ಮೊದಲು ಸೃಷ್ಟಿ ಮಾಡಿದವಳು ನಾನು ಕರ್ತ್ರಿ ಇತ್ಯರ್ಥ ಧನಾ ದಿನಾಂಚ ಈ ಧನ ಇತ್ಯಾದಿಗಳೇನಿದೆ ಅವುಗಳನ್ನು ತ್ರಿವಿಧ ಜೀವನ ಏಕಪ್ರಕಾರೇಣಕ್ಕಿಂತ ಮೂರೂ ಜೀವರೇಷಗಳಿವೆ ಇಲ್ಲಿ ಸಾತ್ವಿಕರಿದ್ದಾರೆ ರಾಜಸರಿದ್ದಾರೆ ತಾಮಸರಿದ್ದಾರೆ ಮುಕ್ತಿ ಯೋಗ್ಯರಿದ್ದಾರೆ ನಿತ್ಯ ಸಂಸಾರಿಗಳಿದ್ದಾರೆ ಹಾಗೆಯೇ ನಿತ್ಯ ನರಕಕ್ಕೆ ಹೋಗೋರು ಮೂರು ಮೂರು ರೀತಿಯಾದ ತ್ರಿವಿಧ ಜೀವಗಳಿವೆ ಇಲ್ಲಿ ಅವರಿಗೆಲ್ಲರಿಗೂ ಏಕಪ್ರಕಾರೇಣ ಕೊಡೋಲ್ಲ ನಚ ಕಿಂತೂ ಮತ್ತು ಹೇಗೆ ಅಂದರೆ ತತ್ತದ್ ಯೋಗ್ಯತಾ ಯೋಗ್ಯತಾ ಮರ್ಯಾದೆಯ ಇತ್ಯ ಅವರವರ ಯೋಗ್ಯತೆಗೆ ತಕ್ಕಂತೆ ಕೊಡ್ತೀನಿ ಅಂತ ಹೇಳೋದಕ್ಕೆ ತಾಂ ಇತಿ ಅಂತ ಹಿಂಗಿದೆ ಶ್ರುತಿಯಲ್ಲಿ ದೇವ ದೇವ್ಯದಧು ಪುರುತ್ರ ಭೂರಿಸ್ತಾತ್ರ ಭೂರ್ಯ ವೇಷಯಂತೀ ಅಂತ ಶ್ರುತಿ ಇದೆ ಈ ಮೂರು ಈ ಎಲ್ಲರಿಗೂ ಧನಧಾನ್ಯವನ್ನು ತಂದುಕೊಡೋದು ಅನ್ನೋದನ್ನು ದ್ವಾದಶ ಸೋತ್ರದಲ್ಲೂ ಶ್ರೀಮದ್ ಆಚಾರ್ಯರು ಹೇಳ್ತಾರೆ ಧರ್ಮಾರ್ಥ ಕಾಮ ಸುಮತಿ ಪ್ರಚಯಧ್ಯ ಶೇಷ ಸನ್ಮಂಗಲ ವಿಧದೇ ಯದ ಪಾಂಗಲೇಶಂ ಆಶ್ರಿತ್ಯ ತತ್ಪ್ರಣತ ಪ್ರಣತ ಅಪೀಡ್ಯ ಶ್ರೀರ್ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ ಎಂಬುದಾಗಿ ದ್ವಾಸಸ್ತೋತ್ರ ವಿಚಾರ ಬಂದಿದೆ ಅಂತ ನಾನು ಸೂಚನೆ ಕೊಡ್ತೀನಿ ಹಾಗೆಯೇ ಹೀಗೆ ಮೂರು ತ್ರಿವಿಧ ಜೀವರಾಶಿ ಇರೋದರಿಂದ ಅವರೆಲ್ಲರಿಗೂ ಏಕಪ್ರಕಾರ ಕೊಡೋದಿಲ್ಲ ಅಂದರೆ ಏನು ತತ್ತತ್ ಯೋಗ್ಯತಾ ಮರ್ಯಾದೆಯ ಇತ್ಯಾಹ ಅವರವರಿಗೆ ಹೇಗೆ ಹೇಗೆ ಯೋಗ್ಯತೆಗೆ ತಕ್ಕಂತೆ ಅಂದರೆ ಏನು ಸಜ್ಜನರಿಗೆ ಉಳಿಯುವಂತಹ ಸಂಪತ್ತು ಅಂದರೆ ಇಷ್ಟವಾದ ಸಂಪತ್ತು ಬೇಕಾದಂತಹ ಸಂಪತ್ತು ಜ್ಞಾನ ಸಂಪತ್ತು ಮುಖ್ಯವಾಗಿ ಈ ಮಧ್ಯಮಾಧಿಕಾರಿಗಳಿಗೆ ಅಥವಾ ನಿತ್ಯ ಸಂಸಾರಿಗಳಿಗೆ ಅವರಿಗೆ ಬೇಕಾದ್ದು ಬೇಡದ್ದು ಎಲ್ಲವನ್ನು ಸಂಸಾರವನ್ನು ಮಿಶ್ರ ರೂಪದಲ್ಲಿ ಕೊಡ್ತಾರೆ ಹಾಗೆಯೇ ಅಧಿಕಾರಿಗಳಿಗೆ ಅವರಿಗೆ ಬೇಡವಾದ್ದನ್ನು ಮಾತ್ರ ಕೊಡ್ತಾರೆ ಹೀಗೆ ಇದು ಮರ್ಯಾದೆ ಅವರವರ ಯೋಗ್ಯತಾನುಸಾರವಾಗಿ ಅನ್ನುವುದು ಇದರಲ್ಲಿ ವಿವೇಕ ತಾಮಿತಿ ಯಾಹಂ ಪುರುತ್ರ ే నూ మే తామ్మ దేవ వ్యదదు పురుత్ర పురుత్ర అందరేను పురూణి బ్రహ్మాది జగంతి పాలయంతి తాం మా మాం నన్ను ఎంత నన్ను పురూణి బ్రహ్మాది జగంతి ఈ ದೇವಾ ಭೂರಿಸ್ಥಾತ್ರ ಭೂರಿಣಿ ದ್ರವ್ಯಾಣಿ ಸ್ಥಿ ಸ್ಥಾಪಂತೀ ಸ್ತ್ರೀ ಕುರ್ವಾಣ ಭೂರಿ ಅಂದರೆ ಬಹು ವಿಧ ದ್ರವ್ಯ ವಿಧವಾದ ದ್ರವ್ಯ ಆ ಅಂದರೆ ತೇಷಾಂ ತೇಷಾಂ ಯೋಗ್ಯತಾ ಮರ್ಯಾದೆಯ ಅವರವರ ಯೋಗ್ಯತಾನ ಯೋಗ್ಯತಾನುಸಾರವಾಗಿ ಏನು ಮಾಡ್ತೀನಿ ಆ ಅಂದರೆ ತ್ರಿವಿಧ ಜೀವರಾಶಿಗಳಿಗೂ ಸಹ ಅತಿಗೆ ಅನುಗುಣವಾಗಿ ವೇಷಯಂತೀ ಹೂ ಅವರವರ ಮನೆಗಳಲ್ಲಿ ಅವರವರ ಯಥಾಯೋಗ್ಯವಾಗಿ ನಾನು ತುಂಬಿಸುತ್ತೀನಿ ಅನ್ನೋದನ್ನು ದೇವತೆಗಳು ಮಾಂ ಹೂ ನನ್ನನ್ನು ಹೀಗೆ ತಿಳಿದರು ಅಂತ ಇನ್ನೊಂದು ಸಾರಿ ತಾಮ ದೇವ ವ್ಯದದುಹು ನನ್ನನ್ನು ಮಾಂ ನನ್ನನ್ನು ತಾ ಆ ದೇವತೆಗಳು ಅಂತಹ ನನ್ನನ್ನು ತಾಮ ಮಾಂ ದೇವಾಹ ದೇವತೆಗಳು ವ್ಯದದುಹು ತಿಳಿದರು ತಿಳಿದು ಸ್ತುತಿ ಮಾಡಿದರು ಹೇಗೆ ತಿಳಿದರು ಪುರುತ್ರ ಮಹತ್ತರವಾದ ಬ್ರಹ್ಮಾದಿಗಳು ಅವರ ಜಗತ್ತನ್ನೂ ಸಹ ಪಾಲಿಸುವಂತಹ ಹಾಗೆಯೇ ಭೂರಿ ಸ್ತಾತ್ರ ಭೂರಿ ದ್ರವ್ಯಗಳು ಅಂತ ಏನಿದೆ ಅವುಗಳಲ್ಲೂ ನೆಲೆಗೊಳಿಸುವವಳು ನಾನು ಎಂಬುದಾಗಿಯೂ ಹಾಗೆಯೇ ಭೂರ್ಯ ಭೇಷಯಂತೀ ಭೂರಿ ಆ ಭೂರ್ಯ ಅಂತಾಗುತ್ತೆ ಅಂತ ಹೇಳ್ತಾರೆ ಬಹುವಿಧವಾದ ದ್ರವ್ಯ ಭೂರಿಯ ಅದನ್ನು ಆ ಅಂದರೆ ತ್ರಿವಿಧ ಜೀವ ಆ ಸಮಂತ ಎಲ್ಲ ಕಡೆ ಅಂದರೆ ಎಲ್ಲರಿಗೂ ಈಕ್ವಲ್ ಆಗಿ ಕೊಡೋದಿಲ್ಲ ಅವರವರ ಯೋಗ್ಯತೆ ಅನುಸಾರವಾಗಿ ಎಲ್ಲರಿಗೂ ಕೊಡ್ತೀನಿ ಅಂತ ವಿಷ ವೇಷ ಎಂತೀಮ್ ಅವರವರ ಮನೆಗಳಲ್ಲಿ ತುಂಬಿಸುವವಳನ್ನಾಗಿ ಬೆದದು ಹೂ ಹೀಗೆ ನನ್ನನ್ನು ದೇವತೆಗಳು ತಿಳಿದಿದ್ದಾರೆ ಅನ್ನೋದು ಈ ಮಂತ್ರದ ಅರ್ಥ ಅಂದರೆ ಏನು ಒಟ್ಟು ನಾನು ಭೂರೂಪದಿಂದ ರಾಷ್ಟ್ರಕ್ಕೆ ಅಭಿಮಾನಿಯಾಗಿದ್ದೀನಿ ಅಹಂ ರಾಷ್ಟ್ರೀ ಅಭಿಮಾನಿ ದೇವತೆ ಧನಧಾನ್ಯ ರತ್ನಾದಿಗಳನ್ನು ತಂದು ಕೊಡ್ತೀನಿ ಯಜ್ಞಯೋಗ್ಯವಾದ ಸಂಪತ್ತುಗಳನ್ನು ಅಧಿಭೂತ ಅಂತ ಏನಿದೆ ಫಿಸಿಕಲ್ ಎಂಟಿಟೀಸು ಅದಕ್ಕೆ ಕರ್ತೃವಾಗಿದ್ದೀನಿ ಹಾಗೆ ಮಹತ್ತರವಾದ ಬ್ರಹ್ಮಾದಿ ಲೋಕಗಳನ್ನು ಪಾಲಿಸ್ತೀನಿ ಇಂತಹ ನನ್ನನ್ನು ದೇವತೆಗಳು ಇವಳು ಭೂರಿ ದ್ರವ್ಯಗಳನ್ನು ನೆಲೆಗೊಲಿಸುವವಳು ಎಂಬುದಾಗಿ ಹಾಗೆಯೇ ಬಹುವಿಧವಾದ ದ್ರವ್ಯವನ್ನು ತ್ರಿವಿಧ ಜೀವರಿಗೆ ಅವರವರ ಯೋಗ್ಯತಾನುಸಾರವಾಗಿ ಅವರವರ ಮನೆಗಳಲ್ಲಿ ತುಂಬಿಸುವವಳು ಎಂದು ಹೇಳಿ ನಾನು ತಿಳಿತಾರೆ ಸ್ತುತಿ ಮಾಡ್ತಾರೆ ಅನ್ನುವುದು ಮೂರನೇ ಮಂತ್ರದ ಅರ್ಥ ಅಲ್ಲಿಗೆ ಮೂರಾಯಿತು ನಾಲ್ಕನ್ನು ಕಿಂಚಿತ್ತು ನೋಡೋಣ ಮಯಾಸೋ ಅಂದ ವಿಪಶ್ಯತಿ ಎಫ್ ಪ್ರಾಣಿತಿ ಯಂ ಶೃಣೋತ್ಯುಕ್ತ ಅಮಂತವೋ ಮಾಂತ ಉಪ ಕ್ಷಿಯಂತಿ ಶ್ರು ಶ್ರದ್ಧಿವಂತೆ ವದಾಮಿ ಇದು ನಾಲ್ಕನೇ ಋಕ್ ಏನು ಹೇಳ್ತಾ ಇದ್ದಾರೆ ಒಂದು ಮೇಲೆ ಮೇಲಿನ ಅರ್ಥವನ್ನು ನೋಡಣೆ ಇದಕ್ಕೆ ಯಾರು ವಿರುದ್ಧವಾಗಿ ತಿಳಿತಾನೋ ಶಾಸ್ತ್ರದಲ್ಲಿ ಯಾವಾಗಲೂ ಯಾವುದೇ ಒಂದು ವಸ್ತುವನ್ನು ಯಥಾರ್ಥವಾಗಿ ತಿಳಿಯಬೇಕಾದರೆ ಅದು ಹೇಗಿದೆ ಅನ್ನುವುದರ ಜೊತೆಗೆ ಅದು ಹೇಗೆ ಇಲ್ಲ ಅನ್ನೋದನ್ನು ತಿಳಿಬೇಕಾಗುತ್ತೆ ಆವಾಗ ಜ್ಞಾನ ಪಕ್ವ ಆಗುತ್ತೆ ಇಲ್ಲದೇ ಇದ್ದರೆ ಬಿಕಾಸ್ ಇಟ್ ಕಮ್ಸ್ ಫ್ರಮ್ ಆಗಮ ಆಗಮದಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಒಂದೊಂದು ಕಡೆ ಹೇಳೋದರಿಂದ ವಿರುದ್ಧ ಜ್ಞಾನಗಳನ್ನು ನಾವು ಮನನದಲ್ಲಿ ತೆಗೆಯಲು ಹೋದರೆ ಅದು ಒಂದು ಸಂಶಯಗ್ರಸ್ತವಾದ ಜ್ಞಾನವಾಗಿರುತ್ತೆ ಹೊರತು ಅದನ್ನು ಜ್ಞಾನ ಅಂತ ಹೋಗೋಕ್ಕಾಗೋಲ್ಲ ಈ ಕಾರಣದಿಂದ ಯಾವುದಕ್ಕೆ ವಿರುದ್ಧವೋ ಅದನ್ನು ಬಿಡಬೇಕಾಗತ್ತೆ ಅದನ್ನೇ ಅವಿದ್ಯ ಅನ್ನೋದು ಬರೀ ವಿದ್ಯೆಯನ್ನು ತಿಳ್ಕೊಂಡ್ರೆ ಸಾಲದು ಅವಿದ್ಯೆಯನ್ನು ತಿಳ್ಕೋಬೇಕು ಯಾಕೆ ಅಂದರೆ ಸೊ ಯು ಕೆನ್ ಇಟ್ ಅಂಡ್ ಇಟ್ ಅಂತ ಅಲ್ವೇ ಅವಿದ್ಯೆಯ ಮೃತ್ಯು ತೀರ್ಥ ವಿದ್ಯೆಯ ಅಮೃತಮಷ್ಣುದೆ ಇತ್ಯಾದಿ ಶ್ರುತಿಗಳು ಹೇಳೋದರಿಂದ ಬರೀ ಒಂದನ್ನು ತಿಳ್ಕೊಂಡ್ರೆ ಸಾಲದು ಯಾಕಂದರೆ ಮೋಕ್ಷ ಅನ್ನೋದು ದ್ವಿದಳ ರೂಪ ಅಂತ ಹೇಳ್ತಾರೆ ಒಂದು ನಮ್ಮಲ್ಲಿರುವಂತಹ ದುಃಖವನ್ನು ಕಳ್ಕೊಳ್ಳೋದು ಇನ್ನೊಂದು ಸುಖ ಪ್ರಾಪ್ತಿ ಈಗ ಎರಡೂ ಇರೋದರಿಂದ ಒಂದಕ್ಕೆ ಅವಿದ್ಯ ನಾಶವಾದಾಗ ನಿಮ್ಮ ದುಃಖವೆಲ್ಲ ನಾಶವಾಗುತ್ತೆ ಈಗ ಜ್ಞಾನ ಸಂಪಾದನೆ ಅಂತಾದಾಗ ಸುಖ ಸಂಪಾದನೆ ಆಗುತ್ತೆ ಸೊ ಬೋತ್ ವಿಲ್ ಹ್ಯಾಪನ್ ಇದನ್ನೇ ಮೋಕ್ಷ ಅಂತ ಇತ್ಯಾದಿ ಹೇಳೋದು ಈ ಈ ಕಾರಣದಿಂದ ಶ್ರುತಿಗಳು ಏನು ಮಾಡುತ್ತೆ ಅಂದರೆ ಇದಕ್ಕೆ ಯಾವನು ವಿರುದ್ಧವಾಗಿ ತಿಳಿತಾನೋ ಅಂದರೆ ಅವಿದ್ಯೆಯಲ್ಲೇ ಯಾರು ಮುಡುಗುತಾನೋ ಅವನಿಗೆ ಕೇವಲ ಬದುಕೋದಕ್ಕೋಸ್ಕರ ಅವನೆಲ್ಲ ಊಟ ಮಾಡ್ತಾನೆ ಅಲ್ವೇ ದ ಹಿ ಡಸಂಟ್ ಸಿ ಎನಿಥಿಂಗ್ ಹೈಯರ್ ಇನ್ ಲೈಫ್ ಅದು ವಿಚಾರ ಆಮೇಲೆ ಎಲ್ಲ ಈಗ ಲಕ್ಷ್ಮಿಯಿಂದ ಏನು ಇತ್ಯಾದಿ ಶ್ರದ್ಧೆ ಇಲ್ಲದೆ ಇದ್ದವರು ಆದ್ದರಿಂದ ಶ್ರದ್ಧೆ ಇಲ್ಲದೆ ಇದ್ದರು ಆಲ್ದೋ ದೇ ಸ್ಟಿಲ್ ಗೆಟ್ ದೇರ್ ಫುಡ್ ಆ್ಯಂಡ್ ಎವ್ರಿಥಿಂಗ್ ಎಲ್ಸ್ ಫ್ರಮ್ ದ ಸೇಮ್ ರಾಷ್ಟ್ರ ವಿಚ್ ಇಸ್ ಫ್ರಮ್ ದ ಸೇಮ್ ಲಕ್ಷ್ಮಿ ಆದರೂ ಸಹ ಇದನ್ನು ತಿಳಿಯದೇ ಇದ್ದವರು ಸೊ ಆದ್ದರಿಂದ ಯಾರಿಗೆ ಈ ವೇದ ವಿದ್ಯಾಭ್ಯಾಸ ಅರ್ಥ ವೇದ ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ನಿನಗೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಶ್ರುತಿ ಶ್ರುತ ಶ್ರದ್ಧಿವಂತೆ ವದಾಮಿ ನಿನಗೆ ಹೇಳ್ತಾ ಇದ್ದೀನಿ ನೀನು ಕೇಳು ನಿಮ್ಮ ದೋಸ್ ಸು ಆರ್ ನ್ಯೂಟ್ರಲ್ ಅವರೂ ಸಹ ಇದನ್ನು ಕೇಳ್ರಿ ಅಂತ ಈ ಮಂತ್ರ ಒಂದು ಬಹು ಒಂದು ವಿಶೇಷವಾದ ಅಂಶವನ್ನು ಹೇಳುತ್ತೆ ಇದನ್ನು ಮುಂದಿನ ಸಾರಿ ನೋಡೋಣ ಇಲ್ಲಿಗೆ ಇವತ್ತಿನ ಕ್ಲಾಸು ನಿಲ್ಲಿಸೋಣ ಅಂತ ಹೇಳಿ ಶ್ರೀಕೃಷ್ಣಾರ್ಪಣೆ ಮಸ್ತು ॐ सहनावतु सहनो भुनक्तु सह वीर्यं करवावहै तेजस्विनवधितमस्तु मा विद्विषावहै ॐ शान्तिष् हरिः ॐ ॐ उम्, यथा गुरुदत्तं तथैव भवति